ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಉಷಾ ಫ್ಯಾಮಿಲಿ ಕನ್ನಡ ವ್ಲಾಗ್ಸ್. ಹೇಗಿದ್ರೆ ಫ್ರೆಂಡ್ಸ್, ನಾನಂತ ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ನಾನು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ತಂದಿದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿ, ಹಾಗೆ ಬೇಗ ಕೂಡ ಆಗುತ್ತೆ, ಮಕ್ಕಳು ಕೂಡ ತುಂಬ ಇಷ್ಟಪಡ್ತಿರ್ತಾರೆ. ಈ ಚಳಿಗಾಲದಲ್ಲಂತೂ ಸಖತ್ತಾಗಿರುತ್ತೆ, ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ. ಮೊದಲಿಗೆ ನಾನು ಸ್ವಲ್ಪ ಬಾಣಲಿ ಇಟ್ಟಿದ್ದೀನಿ, ಬಾಣಲಿ ಸ್ವಲ್ಪ ಬಿಸಿ ಆದಮೇಲೆ ಒಂದು 6 ಸ್ಪೂನಷ್ಟು ನಾನು ಎಣ್ಣೆನ ಹಾಕಿದ್ದೀನಿ. ಸ್ವಲ್ಪ ಬಿಸಿ ಆಗಬೇಕು ಎಣ್ಣೆ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಚಳಿಲಿ ನಮಗೇನಾದರೂ ತಿನ್ನಬೇಕು ಅನ್ನಿಸ್ದಾಗ ಖಂಡಿತವಾಗ್ಲೂ ಈ ಈವ್ನಿಂಗ್ ಸ್ನ್ಯಾಕ್ಸ್ನ ಖಂಡಿತವಾಗ್ಲೂ ನೀವು ಟ್ರೈ ಮಾಡ್ಬೋದು. ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಒಂದು 6 ಈರುಳ್ಳಿನ ತೊಗೊಂಡಿದ್ದೀನಿ ನಾನು. ಈ ಥರ ಉದ್ದದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈ ಥರ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಈರುಳ್ಳಿ. ಚೆನ್ನಾಗಿ ಒಂದು 2-3 ನಿಮಿಷ ನಾವು ಫ್ರೈ ಮಾಡಿದ್ಮೇಲೆ ಸ್ವಲ್ಪ ಕರಿಬೇವನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಕರಿಬೇವು ಹಾಕೋದ್ರಿಂದ ಸ್ವಲ್ಪ ಒಳ್ಳೆ ಪರಿಮಳ ಬರ್ತಾ ಇದೆ, ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ. ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಅರಶಿನ ಹಾಕ್ಕೊಳ್ಳೋಣ. ಅರಶಿನ ಹಾಕ್ಕೊಂಡು ಸ್ವಲ್ಪ ಅರಶಿನ ಹಾಕೋದ್ರಿಂದ ಈರುಳ್ಳಿ ಬೇಗ ಫ್ರೈ ಆಗುತ್ತೆ, ಹಾಗೆ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ಈರುಳ್ಳಿ ಕೂಡ ಸ್ವಲ್ಪ ಫ್ರೈ ಆಗ್ತಾ ಇದೆ. ಇವಾಗ ನಾನು ತರಕಾರಿ ಏನೇನು ತೊಗೊಂಡಿದ್ದೀನಿ ಅಂತ ನೋಡ್ಕೊಂಬರೋಣ. ಬನ್ನಿ, ಫಸ್ಟ್ ನಾನು ಕ್ಯಾಬೇಜಿನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ತುರಿದಿಟ್ಟಿದ್ದೀನಿ. ಹಾಗೆ ಸ್ವಲ್ಪ ಕ್ಯಾರೆಟ್ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಬೀನ್ಸು ಮತ್ತು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಇವೆಲ್ಲವನ್ನು ನಾನು ಈರುಳ್ಳಿ ಫ್ರೈ ಆದಮೇಲೆ ನಾನು ಬಾಣಲಿಗೆ ಫುಲ್ಲು ಒಟ್ಟಿಗೆ ಟೋಟಲ್ ಹಾಗೆ ಹಾಕ್ತಾಯಿದ್ದೀನಿ. ಒಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ಒಟ್ಟಿಗೆ ಹಾಕಿದ್ವಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಆಗಬೇಕು. ನಾವೇನು ನೀರು ಹಾಕೋ ಅವಶ್ಯಕತೆ ಏನು ಬೇಡ, ಯಾಕಂದರೆ ನೀರಿನ ಅಂಶ ನಮಗೆ ಕ್ಯಾಬೇಜಲ್ಲಿ ಮತ್ತು ಕ್ಯಾಪ್ಸಿಕಮ್ ಇದರಲ್ಲೆಲ್ಲ ನೀರಿನ ಅಂಶ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ನಮಗೆ ನೀರಿನ ಅವಶ್ಯಕತೆನೇ ಇರಲ್ಲ. ಎಣ್ಣೆಲೇ ನಮಗೆ ಬೇಗ ಬೆಂದೋಗುತ್ತೆ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು 5-6 ನಿಮಿಷ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು. ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್. ಹಾಗೆ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಇವಾಗಲೇ ತರಕಾರಿಗೆಲ್ಲ ಚೆನ್ನಾಗಿ ಹೊಂದಬೇಕಲ್ವಾ, ಅದಕ್ಕೋಸ್ಕರ ಇವಾಗ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಪೇಟೆನ ಮುಚ್ಚಿಡಬೇಕು. ನೋಡಿ ಥರ ಚೆನ್ನಾಗಿ ಬೇಯುತ್ತೆ. ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ, ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಏನೇನು ಮಸಾಲೆ ಹಾಕ್ಬೇಕಂತ ನೋಡ್ಕೊಂಬರೋಣ. ಬನ್ನಿ, ಇವಾಗ ಸ್ವಲ್ಪ ನಾನು 1 ಸ್ಪೂನಷ್ಟು ನಾನು ಗರಂ ಮಸಾಲೆ ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ನಾನು ಧನಿಯಾ ಪುಡಿ ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ನಾನು ಚಿಲ್ಲಿ ಪೌಡ್ರನ್ನು ತೊಗೊಂಡಿದ್ದೀನಿ. ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕಮ್ಮಿ ಫ್ಲೇಮಲ್ಲಿ ಮಸಾಲೆ ಎಲ್ಲ ಹಾಕಿರುವಾಗ ಹೈ ಫ್ಲೇಮಲ್ಲಿ ಇಡಬೇಡಿ, ಯಾಕಂದರೆ ಸ್ವಲ್ಪ ಸೀದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಸ್ವಲ್ಪ ಕಮ್ಮಿ ಉರಿಯಲ್ಲಿ ಪ್ಲೇಟನ್ನು ಮುಚ್ಚಿ ಬೇಯಿಸ್ಕೋಬೇಕಾಗುತ್ತೆ. ಹಾಗೆ ಸ್ವಲ್ಪ ಟೊಮೆಟೊ ಸಾಸ್ ಕೂಡ ಹಾಕಿದ್ದೀನಿ ಫ್ರೆಂಡ್ಸ್, ಎಲ್ಲೋ ವಿಡಿಯೋ ಮಿಸ್ ಆಗಿದೆ. 2 ಟೇಬಲ್ ಸ್ಪೂನಷ್ಟು ನಾನು ಟೊಮೆಟೊ ಸಾಸ್ನ ಹಾಕ್ಕೊಂಡಿದ್ದೀನಿ. ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಮಿಕ್ಸ್ ಆಯಿತು. ಇವಾಗ ಒಂದು ಪ್ಲೇಟ್ ಮುಚ್ಚಿದ್ದೀನಿ, ಒಂದು ಪ್ಲೇಟ್ ಮುಚ್ಚಿ ಸ್ವಲ್ಪ ಒಂದು 5-6 ನಿಮಿಷ ನಾವು ಚೆನ್ನಾಗಿ ಆ ಬೇಳೆ ಬೇಯಿಸ್ಕೋಬೇಕು. ಈಗ ಫೈನಲಿ ನಮಗೆ ರೆಡಿ ಆಯಿತು. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಫೇಡ್ ಮಾಡಿಕೊಂಡ್ರೆ ನಮಗೆ ಪಲ್ಯ ರೆಡಿ ಆಯಿತು. ಇವಾಗ ಚಪಾತಿ ಹಸಿಟ್ಟನ್ನ ನಾನು ಮೊದಲೇ ನಾನು ಕಲಿಸಿಟ್ಟಿದ್ದೆ, ಒಂದು 1/2 ಅವರ್ ಮುಂಚೆನೇ ನಾನು ಕಲಿಸಿಟ್ಟಿದ್ದೆ ಚಪಾತಿ. ಮಾಮೂಲಿ ನೀವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ಥರ ಕಲಿಸಿಟ್ಟಿದ್ದೆ ನಾನು. ನೋಡಿ ಇವಾಗ ಎಲ್ಲ ರೌಂಡ್ ಶೇಪಲ್ಲಿ ಮಾಡಿರ್ತಾ ಇದ್ದೀನಿ. ಈ ಥರ ರೌಂಡ್ ಶೇಪಲ್ಲಿ ನಾನು ಮಾಡಿಬಿಟ್ಟು ಈ ಥರ ಅಗಲವಾಗಿ ಮಾಡಿಡಬೇಕು. ಈ ಥರ ರೌಂಡ್ ಶೇಪಲ್ಲಿ ಮಾಡಿಕೊಂಡು
ನಾವು ಆಲ್ರೆಡಿ ನಾವು ಪಲ್ಯನ ಮಾಡಿಟ್ಟಿದ್ದೀವಲ್ಲ ಅದನ್ನು ಅದರೊಳಗಡೆ ತುಂಬಬೇಕು. ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ನಾವು ಈ ಥರ ಫುಲ್ಲು ಕ್ಲೋಸ್ ಮಾಡಬೇಕು. ಈ ಥರ ಕ್ಲೋಸ್ ಮಾಡಿಕೊಂಡು ಸ್ವಲ್ಪ ಮೀಡಿಯಮ್ ಆಗಿ ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಇದೇ ರೀತಿ ಎಲ್ಲವನ್ನು ನಾನು ಪ್ರೆಸ್ ಮಾಡಿಟ್ಟಿದ್ದೀನಿ. ಇದನ್ನು ಡ್ರೀ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನೇನು ಡ್ರೀ ಫ್ರೈ ಮಾಡಿಲ್ಲ, ಸುಮ್ಮನೆ ತವ ಮೇಲೆ ಒಂದು 3 ಟೇಬಲ್ಸ್ಪೂನಷ್ಟು ಆಯಿಲ್ ಹಾಕಿ ಅದ್ರ ಮೇಲೇ ನಾನು ಸ್ವಲ್ಪ, ಇದು ಟೈಮ್ ತೊಗೊಳುತ್ತೆ, ಡೀಪ್ ಫ್ರೈ ಮಾಡೋದ್ರಿಂದ ಅದು ಬೇಗ ಆಗುತ್ತೆ, ಚೆನ್ನಾಗಿ ಕೂಡ ಇನ್ನೂ ಟೇಸ್ಟ್ ಕೊಡುತ್ತೆ. ಯಾರೆಲ್ಲ ಆಯಿಲ್ ಇಷ್ಟಪಡಲ್ವೋ ತುಂಬ ಅಂಥವ್ರು ಈ ಥರ ಮಾಡ್ಕೋಬೋದು. ಕಡಿಮೆ ಉರಿಯಲ್ಲಿ ನಾವು ಇದನ್ನು ಈ ಥರ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಐ ಫ್ಲೇಮಲ್ಲಿ ಇಟ್ಬಿಟ್ರೆ ನಮಗೆ ಬೇಗ ಸೀದಾಗುತ್ತೆ. ಕಡಿಮೆ ಉರಿಯಲ್ಲಿ ನಾವು ಈ ಥರ ರೋಸ್ಟ್ ಮಾಡ್ಕೋಬೇಕು. ಡೀಪ್ ಫ್ರೈ ಅಂದರೆ ಬೇಗ ಆಗುತ್ತೆ. ಇವಾಗ ನಾವು ಎರಡೂ ಸೈಡು ನಾವು ಈ ಥರ ಡೀಪ್ ಫ್ರೈ ಮಾಡಿದ್ದೀವಿ ನೋಡಿ, ಈ ಥರ ರೋಸ್ಟ್ ಮಾಡಿದ್ದೀವಿ. ಇವಾಗ ಆಲ್ಮೋಸ್ಟ್ ಆಗ್ತಾ ಬಂತು. ಇದ್ರ ಜೊತೆಗೆ ಟೊಮೆಟೊ ಸಾಸ್ ಮತ್ತು ಪುದೀನ ಚಟ್ನಿ ಇವೆಲ್ಲ ತುಂಬಾ ಒಳ್ಳೆ ಕಾಂಬಿನೇಷನ್, ಇದಕ್ಕೆ ಸಖತ್ತಾಗಿರುತ್ತೆ ಟೇಸ್ಟ್ ಕೂಡ. ನೀವು ಕೂಡ ಟ್ರೈ ಮಾಡಿ ನೋಡಿ. ಈ ಚಳಿಗಾಲದಲ್ಲಿ ನಿಮಗೆ ಈವ್ನಿಂಗಿಗೆ ಸಡನ್ನಾಗಿ ಏನಾದರೂ ತಿನ್ಬೇಕು ಅನ್ನಿಸ್ದಾಗ ಈ ಥರ ಮಾಡ್ಕೊಂಡು ಖಂಡಿತವಾಗ್ಲೂ ತಿನ್ನಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಇವಾಗ ಫೈನಲಿ ರೆಡಿ ಆಯಿತು ನಮಗೆ, ಇವಾಗ ಪ್ಲೇಟಿಗೆ ಎತ್ತಿಕೊಳ್ಳೋಣ. ಇವಾಗ ಒಂದೊಂದಾಗಿ ತೆಗೆದಿಡೋಣ. ಇದಕ್ಕೆ ತುಂಬ ಅಂದರೆ ಪುದೀನ ಚಟ್ನಿಗಿಂತ ಸಾಸ್ ಜೊತೆ ಸಖತ್ತಾಗಿರುತ್ತೆ. ಇವಾಗ ಫೈನಲಿ ಬಿಸಿ ಬಿಸಿ ಸ್ನ್ಯಾಕ್ಸ್ ರೆಡಿ. ಮತ್ತು ಇನ್ನು ಉಳಿದಿರೋ ಕೂಡ ಹಾಗೆ ಮಾಡ್ಕೊಳ್ಳೋಣ. ನೋಡ್ರಲ್ಲ ಎಷ್ಟು ಸಖತ್ತಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಟೊಮೊಟೊ ಸಾಸ್ ಜೊತೆಗೆ ಸಖತ್ತಾಗಿರುತ್ತೆ. ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ಸ್ನ್ಯಾಕ್ಸ್ ಟ್ಯಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಏನಂತಂದರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್.